ಓಂ ಶಾಂತಿ. ದಿನಾಂಕ 1/1/2021. ಪ್ರಾತಃ ಮುರಳಿ ಬಾಬ್ ದಾದ ಮಧುಬನ. ಮಧುರ ಮಕ್ಕಳೇ, ನೀವು ಪಾವನ ಜಗತ್ತಿನಲ್ಲಿ ಹೋಗಬೇಕು. ಆದ್ದರಿಂದ ಕಾಮ ಮಹಾಶತ್ರುವಿನ ಮೇಲೆ ವಿಜಯ ಗಳಿಸಬೇಕು. ಕಾಮವನ್ನು ಗೆದ್ದು ಜಗತ್ತನ್ನು ಗೆಲ್ಲುವವರಾಗಬೇಕು. ನೀವು ಪಾವನ ಜಗತ್ತಿನಲ್ಲಿ ಹೋಗಬೇಕು. ಆದ್ದರಿಂದ ಕಾಮ ಮಹಾಶತ್ರುವಿನ ಮೇಲೆ ವಿಜಯ ಗಳಿಸಬೇಕು. ಕಾಮವನ್ನು ಗೆದ್ದು ಜಗತ್ತನ್ನು ಗೆಲ್ಲುವವರಾಗಬೇಕು. ಪ್ರಶ್ನೆ: ಪ್ರತಿಯೊಬ್ಬರೂ ತಮ್ಮ ನಡವಳಿಕೆಯಿಂದ ಎಲ್ಲರಿಗೂ ಯಾವ ಸಾಕ್ಷಾತ್ಕಾರ ಮಾಡಿಸಬಹುದು? ಪ್ರತಿಯೊಬ್ಬರೂ ತಮ್ಮ ನಡವಳಿಕೆಯಿಂದ ಎಲ್ಲರಿಗೂ ಯಾವ ಸಾಕ್ಷಾತ್ಕಾರ ಮಾಡಿಸಬಹುದು? ಉತ್ತರ: ಪ್ರತಿಯೊಬ್ಬರೂ ತಮ್ಮ ನಡವಳಿಕೆಯಿಂದ ನಾನು ಹಂಸನಾಗಿದ್ದೀನಾ ಅಥವಾ ಕೊಕ್ಕರೆ ಆಗಿದ್ದೀನಾ ಎಂಬುದನ್ನು ಎಲ್ಲರಿಗೂ ಸಾಕ್ಷಾತ್ಕಾರ ಮಾಡಿಸಬಹುದು. ಏಕೆಂದರೆ ಹಂಸ ಎಂದಿಗೂ ಯಾರಿಗೂ ದುಃಖವನ್ನು ಕೊಡುವುದಿಲ್ಲ, ಕೊಕ್ಕರೆ ದುಃಖವನ್ನು ಕೊಡುತ್ತದೆ. ಅದು ವಿಕಾರಿಯಾಗಿದೆ. ನೀವು ಮಕ್ಕಳು ಈಗ ಕೊಕ್ಕರೆಯಿಂದ ಹಂಸ ಆಗಿದ್ದೀರಿ. ಎಲ್ಲರನ್ನು ಚಿನ್ನದ ಬುದ್ಧಿಯನ್ನಾಗಿ ಮಾಡುವುದೇ ಚಿನ್ನದ ಬುದ್ಧಿ ಆಗುವಂತಹ ಮಕ್ಕಳ ಕರ್ತವ್ಯವಾಗಿದೆ. ಓಂ ಶಾಂತಿ. ಯಾವಾಗ ಓಂ ಶಾಂತಿ ಎಂದು ಹೇಳುತ್ತೀರಿ ಆಗ ತಮ್ಮ ಸ್ವಧರ್ಮ ನೆನಪು ಬರುತ್ತದೆ, ಮನೆಯ ನೆನಪು ಬರುತ್ತದೆ. ಆದರೆ ಮನೆಯಲ್ಲಿಯೇ ಕುಳಿತುಕೊಳ್ಳುವಂತಿಲ್ಲ. ತಂದೆಗೆ ಮಕ್ಕಳಾಗಿದ್ದೀರಿ ಅಂದಾಗ ಖಂಡಿತವಾಗಿ ತಮ್ಮ ಸ್ವರ್ಗವನ್ನು ನೆನಪು ಮಾಡಬೇಕು. ಓಂ ಶಾಂತಿ ಎಂದು ಹೇಳುವುದರಿಂದ ಈ ಎಲ್ಲ ಜ್ಞಾನ ಬುದ್ಧಿಯಲ್ಲಿ ಬಂದು ಬಿಡುತ್ತದೆ. ನಾನಾತ್ಮ ಶಾಂತ ಸ್ವರೂಪನಾಗಿದ್ದೇನೆ, ಶಾಂತಿಯ ಸಾಗರ ತಂದೆಯ ಮಗುವಾಗಿದ್ದೇನೆ. ಯಾವ ತಂದೆ ಸ್ವರ್ಗದ ಸ್ಥಾಪನೆ ಮಾಡುತ್ತಾರೆ ಆ ತಂದೆಯೇ ನಮ್ಮನ್ನು ಪವಿತ್ರ ಶಾಂತ ಸ್ವರೂಪರನ್ನಾಗಿ ಮಾಡುತ್ತಾರೆ. ಪವಿತ್ರತೆಯೇ ಮುಖ್ಯವಾದ ಮಾತಾಯಿತು. ಜಗತ್ತು ಪವಿತ್ರ ಹಾಗೂ ಅಪವಿತ್ರವಾಗುತ್ತದೆ. ಪವಿತ್ರ ಜಗತ್ತಿನಲ್ಲಿ ಯಾವ ಒಂದು ವಿಕಾರವೂ ಇರುವುದಿಲ್ಲ. ಅಪವಿತ್ರ ಜಗತ್ತಿನಲ್ಲಿ 5 ವಿಕಾರವಿದೆ. ಆದ್ದರಿಂದ ವಿಕಾರಿ ಜಗತ್ತು ಎಂದು ಕರೆಯಲಾಗುತ್ತದೆ. ಅದಾಗಿದೆ ನಿರ್ವಿಕಾರಿ ಜಗತ್ತು. ನಿರ್ವಿಕಾರಿ ಪ್ರಪಂಚದಿಂದ ಏಣಿಯನ್ನು ಇಳಿಯುತ್ತಾ ಇಳಿಯುತ್ತಾ ಪುನಃ ಕೆಳಗೆ ವಿಕಾರಿ ಜಗತ್ತಿನಲ್ಲಿ ಬರುತ್ತೀರಿ. ಅದಾಗಿದೆ ಪಾವನ ಜಗತ್ತು. ಇದು ಪತಿತ ಜಗತ್ತಾಗಿದೆ. ಆ ಹಗಲಿನಲ್ಲಿ ಸುಖವಿದೆ. ಇದು ಅಲೆದಾಡುವಂತಹ ರಾತ್ರಿಯಾಗಿದೆ. ಹಾಗಂತೂ ಯಾರು ರಾತ್ರಿಯಲ್ಲಿ ಅಲೆದಾಡುವುದಿಲ್ಲ. ಆದರೆ ಭಕ್ತಿಯನ್ನು ಅಲೆದಾಟವೆಂದು ಕರೆಯಲಾಗುತ್ತದೆ. ನೀವು ಮಕ್ಕಳು ಈಗ ಸದ್ಗತಿಯನ್ನು ಪಡೆಯಲು ಇಲ್ಲಿಗೆ ಬಂದಿದ್ದೀರಿ. ನಿಮ್ಮ ಆತ್ಮದಲ್ಲಿ ಎಲ್ಲ ಪಾಪವಿತ್ತು, 5 ವಿಕಾರವಿತ್ತು. ಅದರಲ್ಲಿ ಕಾಮ ವಿಕಾರ ಮುಖ್ಯವಾಗಿದೆ. ಇದರಿಂದ ಮನುಷ್ಯ ಪಾಪಾತ್ಮರಾಗುತ್ತಾರೆ. ಪ್ರತಿಯೊಬ್ಬರೂ ನಾವು ಪತಿತರು ಆಗಿದ್ದೇವೆ ಹಾಗೂ ಪಾಪಾತ್ಮರಾಗಿದ್ದೇವೆ ಎಂದು ತಿಳಿದಿರುತ್ತಾರೆ. ಒಂದು ಕಾಮ ವಿಕಾರದಿಂದ ಎಲ್ಲರ ಅರ್ಹತೆ ಹಾಳಾಗಿದೆ. ಆದ್ದರಿಂದ ಕಾಮವನ್ನು ಗೆದ್ದರೆ ನೀವು ಜಗತ್ತನ್ನು ಗೆಲ್ಲಬಹುದು ಎಂದು ಹೇಳುತ್ತಾರೆ. ಅಂದರೆ ಹೊಸ ವಿಶ್ವದ ಮಾಲೀಕರಾಗುತ್ತೀರಿ. ಅಂದಾಗ ಅಂತರಾಳದಲ್ಲಿ ಖುಷಿಯೂ ಇರಬೇಕು. ಮನುಷ್ಯರು ಪತಿತರಾಗುತ್ತಾರೆಂದರೆ ಏನನ್ನೂ ತಿಳಿಯುವುದೇ ಇಲ್ಲ. ಯಾವುದೇ ವಿಕಾರ ಇರಬಾರದು ಎಂದು ತಂದೆ ತಿಳಿಸಿಕೊಡುತ್ತಾರೆ. ಕಾಮ ವಿಕಾರ ಮುಖ್ಯವಾಗಿದೆ. ಇದರ ಮೇಲೆ ಬಹಳಷ್ಟು ಗಲಾಟೆ ಆಗುತ್ತದೆ. ಮನೆ ಮನೆಯಲ್ಲಿ ಎಷ್ಟೊಂದು ಅಶಾಂತಿ ಆಹಾಕಾರವಾಗುತ್ತದೆ. ಈ ಸಮಯ ಜಗತ್ತಿನಲ್ಲಿ ಆಹಾಕಾರ ಏತಕ್ಕಾಗಿ ಇದೆ? ಏಕೆಂದರೆ ಪಾಪಾತ್ಮರಾಗಿದ್ದಾರೆ. ವಿಕಾರದ ಕಾರಣದಿಂದ ಅಸುರರೆಂದು ಕರೆಯಲಾಗುತ್ತದೆ. ಈ ಸಮಯ ಜಗತ್ತು ಯಾವುದೇ ಕೆಲಸಕ್ಕೆ ಬಾರದ ವಸ್ತುವಾಗಿದೆ. ಬಿದಿರಿಗೆ ಬೆಂಕಿ ಬೀಳುವುದಿದೆ ಎಂದು ನೀವೀಗ ತಿಳಿದಿರುತ್ತೀರಿ. ಏನೆಲ್ಲವನ್ನು ಈ ಕಣ್ಣುಗಳಿಂದ ನೋಡುತ್ತೀರಿ? ಎಲ್ಲದಕ್ಕೂ ಬೆಂಕಿ ಹತ್ತುವುದು. ಆತ್ಮಕ್ಕೆ ಬೆಂಕಿ ಹತ್ತುವುದಿಲ್ಲ. ಆತ್ಮವಂತೂ ಸದಾ ವಿಮೆ ಮಾಡಿದಂತಿದೆ, ಸದಾ ಕಾಲ ಜೀವಿತವಾಗಿರುತ್ತದೆ. ಆತ್ಮಕ್ಕೆ ಯಾವುದೇ ವಿಮೆ ಮಾಡಿಸಲಾಗುತ್ತದೆಯೇ? ಶರೀರಕ್ಕೆ ವಿಮೆ ಮಾಡಿಸಲಾಗುತ್ತದೆ. ಆತ್ಮ ಅವಿನಾಶಿಯಾಗಿದೆ. ಇದು ಆಟವಾಗಿದೆ ಎಂದು ಮಕ್ಕಳಿಗೆ ತಿಳಿಸಿಕೊಡಲಾಗಿದೆ. ಆತ್ಮವಂತೂ ಮೇಲೆ ಇರುವಂತಹ 5 ತತ್ವಗಳಿಂದ ಸಂಪೂರ್ಣ ಬೇರೆ ಆಗಿದೆ. ಇಡೀ ಜಗತ್ತಿನಲ್ಲಿ 5 ತತ್ವಗಳಿಂದ ಎಲ್ಲ ಸಾಮಾನು ತಯಾರಾಗುತ್ತದೆ. ಆತ್ಮವಂತೂ ತಯಾರಾಗಲು ಸಾಧ್ಯವಿಲ್ಲ. ಆತ್ಮವಂತೂ ಸದಾ ಇದ್ದೇ ಇರುತ್ತದೆ. ಕೇವಲ ಪುಣ್ಯಾತ್ಮ ಪಾಪಾತ್ಮ ಆಗುತ್ತದೆ. ಆತ್ಮಕ್ಕೆ ಪುಣ್ಯಾತ್ಮ ಪಾಪಾತ್ಮ ಎಂದು ಹೆಸರನ್ನಿಡಲಾಗಿದೆ.
ಐದು ವಿಕಾರದಿಂದ ಇಷ್ಟೊಂದು ಕೊಳಕರಾಗಿದ್ದೀರಿ? ಪಾಪಗಳಿಂದ ಬಿಡಿಸುವುದಕ್ಕಾಗಿ ಈಗ ತಂದೆ ಬಂದಿದ್ದಾರೆ. ವಿಕಾರಗಳೇ ಎಲ್ಲರ ನಡವಳಿಕೆಯನ್ನು ಹಾಳು ಮಾಡುತ್ತದೆ. ನಡವಳಿಕೆ ಎಂದು ಯಾವುದಕ್ಕೆ ಹೇಳಲಾಗುತ್ತದೆ ಎಂಬುದನ್ನು ಸಹ ತಿಳಿದಿರುವುದಿಲ್ಲ. ಇದು ಸರ್ವಶ್ರೇಷ್ಠ ಆತ್ಮೀಯ ಸರ್ಕಾರವಾಗಿದೆ, ಪಾಂಡವ ಸರ್ಕಾರ ಎಂದು ಹೇಳಲಾಗುವುದಿಲ್ಲ. ನಿಮಗೆ ಈಶ್ವರೀಯ ಸರ್ಕಾರವೆಂದು ಕರೆಯಲಾಗುತ್ತದೆ. ನಾವು ಈಶ್ವರೀಯ ಸರ್ಕಾರದವರಾಗಿದ್ದೇವೆಂದು ನೀವು ತಿಳಿದಿರುತ್ತೀರಿ. ಈಶ್ವರನ ಸರ್ಕಾರ ಏನನ್ನು ಮಾಡುತ್ತದೆ? ಆತ್ಮರುಗಳನ್ನು ಪವಿತ್ರ ದೇವತೆಯನ್ನು ಮಾಡುತ್ತದೆ. ಇಲ್ಲವೆಂದರೆ ದೇವತೆಗಳು ಎಲ್ಲಿಂದ ಬರುತ್ತಾರೆ? ಇದನ್ನು ಯಾರೂ ತಿಳಿದೇ ಇಲ್ಲ. ಇರುವುದಂತೂ ಮನುಷ್ಯರೇ. ಆದರೆ ದೇವತೆಗಳು ಯಾವ ರೀತಿ ಇದ್ದರು? ಯಾರು ಮಾಡಿದರು? ಸ್ವರ್ಗದಲ್ಲಿಯೇ ದೇವತೆಗಳಿರುತ್ತಾರೆ. ಅಂದಾಗ ಅವರನ್ನು ಸ್ವರ್ಗವಾಸಿಯನ್ನಾಗಿ ಮಾಡಿದವರು ಯಾರು? ಸ್ವರ್ಗವಾಸಿಗಳೇ ಖಂಡಿತವಾಗಿ ನರಕವಾಸಿಗಳಾಗುತ್ತಾರೆ, ಪುನಃ ಸ್ವರ್ಗವಾಸಿಗಳಾಗುವರು. ಇದನ್ನು ಸಹ ನೀವು ತಿಳಿದಿರಲಿಲ್ಲವೆಂದಾಗ ಅನ್ಯರು ಹೇಗೆ ತಿಳಿಯಬಲ್ಲರು? ಡ್ರಾಮಾ ಮಾಡಲಾಗಿದೆ ಎಂದು ನೀವೀಗ ತಿಳಿದಿರುತ್ತೀರಿ. ಎಲ್ಲರೂ ಪಾತ್ರಧಾರಿಗಳಾಗಿದ್ದಾರೆ. ಈ ಎಲ್ಲ ಮಾತುಗಳು ಬುದ್ಧಿಯಲ್ಲಿರಬೇಕು. ವಿದ್ಯೆಯಂತೂ ಬುದ್ಧಿಯಲ್ಲಿರಬೇಕಲ್ಲವೇ? ಹಾಗೂ ಖಂಡಿತವಾಗಿ ಪವಿತ್ರರು ಆಗಬೇಕು. ಪತಿತರಾಗುವುದು ಬಹಳ ಕೆಟ್ಟ ವಿಚಾರವಾಗಿದೆ. ಆತ್ಮವೇ ಪತಿತವಾಗುತ್ತದೆ. ಒಬ್ಬರು ಮತ್ತೊಬ್ಬರನ್ನು ಪತಿತರನ್ನಾಗಿ ಮಾಡುತ್ತಾರೆ. ಪತಿತರನ್ನು ಪಾವನ ಮಾಡುವುದೇ ನಿಮ್ಮ ವ್ಯವಹಾರವಾಗಿದೆ. ಪಾವನರಾದರೆ ಪಾವನ ಜಗತ್ತಿನಲ್ಲಿ ಹೋಗುತ್ತೀರಿ. ಇದನ್ನು ಆತ್ಮವೇ ತಿಳಿದಿರುತ್ತದೆ. ಆತ್ಮ ಇರದೇ ಇದ್ದರೆ ಶರೀರ ಉಳಿಯುವುದಕ್ಕೂ ಸಾಧ್ಯವಿಲ್ಲ, ಪ್ರತ್ಯುತ್ತರವೂ ಸಿಗುವುದಿಲ್ಲ. ನಾವು ಅಸಲಿ ಪಾವನ ಜಗತ್ತಿನ ನಿವಾಸಿಗಳು ಎಂದು ಆತ್ಮ ತಿಳಿದಿರುತ್ತದೆ. ತಂದೆಯೇ ಈಗ ತಿಳಿಸಿಕೊಟ್ಟಿದ್ದಾರೆ. ನೀವು ಸಂಪೂರ್ಣ ತಿಳುವಳಿಕೆಹೀನರಾಗಿದ್ದೀರಿ, ಆದ್ದರಿಂದ ಪತಿತ ಜಗತ್ತಿನಲ್ಲಿ ಯೋಗ್ಯರಾಗಿದ್ದೀರಿ. ಈಗ ಎಲ್ಲಿಯ ತನಕ ಪಾವನರಾಗುವುದಿಲ್ಲ, ಅಲ್ಲಿಯ ತನಕ ಸ್ವರ್ಗಕ್ಕೆ ಯೋಗ್ಯರಾಗುವುದಕ್ಕೂ ಸಾಧ್ಯವಿಲ್ಲ. ಸ್ವರ್ಗದ ಹೋಲಿಕೆಯನ್ನು ಸಂಗಮದಲ್ಲಿ ಮಾಡಲಾಗಿದೆ. ಅಲ್ಲೇನಾದರೂ ಹೋಲಿಕೆ ಮಾಡುವುದಕ್ಕೆ ಸಾಧ್ಯವೇ? ಈ ಸಂಗಮ ಯುಗದಲ್ಲಿ ನಿಮಗೆ ಎಲ್ಲ ಜ್ಞಾನ ಸಿಗುತ್ತದೆ, ಪವಿತ್ರರಾಗುವ ಕಂಕಣ ಸಿಗುತ್ತದೆ. ಹೇ ಪತಿತ ಪಾವನ ತಂದೆ, ನಮ್ಮನ್ನು ಈ ರೀತಿ ಪಾವನರನ್ನಾಗಿ ಮಾಡಿ ಎಂಬುದಾಗಿ ಒಬ್ಬರಿಗೆ ಹೇಳಲಾಗುತ್ತದೆ. ಇಲ್ಲಿ ಸ್ವರ್ಗದ ಮಾಲೀಕರಾಗಿದ್ದರಲ್ಲವೇ? ನಾವೇ ಸ್ವರ್ಗದ ಮಾಲೀಕರಾಗಿದ್ದೆವು, ಪುನಃ 84 ಜನ್ಮವನ್ನು ಪಡೆದು ಪತಿತರಾಗಿದ್ದೇವೆಂದು ನೀವು ತಿಳಿದಿರುತ್ತೀರಿ. ಇವರ ಹೆಸರು ಶ್ಯಾಮ ಹಾಗೂ ಸುಂದರ ಎಂದು ಇಡಲಾಗಿದೆ. ಕೃಷ್ಣನ ಚಿತ್ರವನ್ನು ಶ್ಯಾಮನನ್ನಾಗಿ ಮಾಡಲಾಗಿದೆ. ಆದರೆ ಅರ್ಥವನ್ನೇನಾದರೂ ತಿಳಿದಿರುತ್ತಾರೆಯೇ? ಕೃಷ್ಣನನ್ನು ನೀವು ಎಷ್ಟೊಂದು ಸ್ಪಷ್ಟ ಮಾಡಿ ತಿಳಿಸಿಕೊಡುತ್ತೀರಿ? ಇದರಲ್ಲಿ ಎರಡು ಜಗತ್ತನ್ನು ಮಾಡಿದ್ದಾರೆ. ವಾಸ್ತವದಲ್ಲಿ ಎರಡು ಜಗತ್ತಂತೂ ಇರುವುದಿಲ್ಲ. ಜಗತ್ತಂತೂ ಒಂದೇ ಆಗಿದೆ. ಅದುವೇ ಹೊಸದು ಹಾಗೂ ಹಳೆಯದಾಗುತ್ತದೆ. ಮೊದಲು ಹೊಸದಾದ ಚಿಕ್ಕ ಮಗುವಾಗಿ ರಚನೆಗೊಂಡು ಅನಂತರ ದೊಡ್ಡವನಾಗುತ್ತಾ ವೃದ್ಧನಾಗುತ್ತಾನೆ. ತಿಳಿಸಿಕೊಡುವುದಕ್ಕಾಗಿ ನೀವು ಎಷ್ಟೆಲ್ಲ ತಲೆಕೆಡಿಸಿಕೊಳ್ಳುತ್ತೀರಿ? ತಮ್ಮ ರಾಜಧಾನಿಯನ್ನು ಸ್ಥಾಪನೆ ಮಾಡುತ್ತಿದ್ದೀರಲ್ಲವೇ? ಲಕ್ಷ್ಮೀನಾರಾಯಣರನ್ನು ತಿಳಿಸಲಾಗಿದೆ ಅಲ್ಲವೇ? ತಿಳುವಳಿಕೆಯಿಂದ ಎಷ್ಟೊಂದು ಮಧುರರಾಗುತ್ತಾರೆ. ಯಾರು ತಿಳಿಸಿದರು? ಭಗವಂತ. ಯುದ್ಧ ಇತ್ಯಾದಿಯ ವಿಚಾರವೇ ಇಲ್ಲ. ಭಗವಂತ ಎಷ್ಟೊಂದು ತಿಳಿವಳಿಕೆ ಉಳ್ಳವರು, ಜ್ಞಾನ ಸಾಗರನಾಗಿದ್ದಾರೆ, ಎಷ್ಟು ಪವಿತ್ರವಾಗಿದ್ದಾರೆ. ಶಿವನ ಮೂರ್ತಿಯ ಎದುರಿಗೆ ಹೋಗಿ ಎಲ್ಲ ಮನುಷ್ಯರು ನಮಸ್ಕಾರ ಮಾಡುತ್ತಾರೆ. ಆದರೆ ಅವರು ಯಾರಾಗಿದ್ದಾರೆ, ಏನನ್ನು ಮಾಡುತ್ತಾರೆ, ಇದನ್ನೇನು ತಿಳಿದೇ ಇಲ್ಲ. ಕೇವಲ ಶಿವಕಾಶಿ ವಿಶ್ವನಾಥ ಗಂಗಾ ಎಂದು ಹೇಳುತ್ತಿರುತ್ತಾರೆ. ಸ್ವಲ್ಪವೂ ಅರ್ಥವನ್ನು ತಿಳಿದಿರುವುದೇ ಇಲ್ಲ. ತಿಳಿದುಕೊಳ್ಳಿ ಎಂದು ಹೇಳಿದರೆ ನಾವಂತೂ ವೇದ ಶಾಸ್ತ್ರ ಇತ್ಯಾದಿಯನ್ನೆಲ್ಲ ಓದಿದ್ದೇವೆ, ನೀವು ನಮಗೇನು ತಿಳಿಸುತ್ತೀರಿ ಎಂದು ಹೇಳಿಬಿಡುವರು. ಆದರೆ ರಾಮರಾಜ್ಯವೆಂದು ಯಾವುದಕ್ಕೆ ಹೇಳಲಾಗುತ್ತದೆ ಇದನ್ನು ಸಹ ತಿಳಿದಿರುವುದಿಲ್ಲ. ಸತ್ಯಯುಗ ಹೊಸ ಜಗತ್ತಿಗೆ ರಾಮರಾಜ್ಯವೆಂದು ಕರೆಯಲಾಗುತ್ತದೆ. ನಿಮ್ಮಲ್ಲಿಯೂ ಕ್ರಮಾನುಸಾರವಾಗಿ ಕೆಲವರಿಗೆ ಧಾರಣೆ ಆಗುತ್ತದೆ, ಕೆಲವರಂತೂ ಮರೆತು ಬಿಡುತ್ತಾರೆ. ಏಕೆಂದರೆ ಸಂಪೂರ್ಣ ಕಲ್ಲು ಬುದ್ಧಿಯವರಾಗಿದ್ದಾರೆ. ಅಂದಾಗ ಯಾರು ಈಗ ಚಿನ್ನದ ಬುದ್ಧಿಯವರಾಗಿದ್ದಾರೆ, ಅವರು ಅನ್ಯರನ್ನು ಚಿನ್ನದ ಬುದ್ಧಿಯವರನ್ನಾಗಿ ಮಾಡುವುದೇ ಅವರ ಕೆಲಸವಾಗಿದೆ. ಆ ಕಲ್ಲು ಬುದ್ಧಿಯ ನಡವಳಿಕೆ ನಡೆಯುತ್ತಲೇ ಬಂದಿದೆ. ಆದ್ದರಿಂದ ಹಂಸ ಹಾಗೂ ಕೊಕ್ಕರೆ ಆಗಿದ್ದಾರೆ.
ಹಂಸ ಎಂದಿಗೂ ಯಾರಿಗೂ ದುಃಖವನ್ನು ಕೊಡುವುದಿಲ್ಲ. ಕೊಕ್ಕರೆ ದುಃಖವನ್ನು ಕೊಡುತ್ತದೆ. ಕೆಲವರ ನಡವಳಿಕೆ ಕೊಕ್ಕರೆಯಂತಾಗಿದೆ. ಅವರಲ್ಲಿ ಎಲ್ಲ ವಿಕಾರಗಳಿವೆ. ಇಲ್ಲಿಯೂ ಆ ರೀತಿ ಅನೇಕ ವಿಕಾರಿಗಳು ಬರುತ್ತಾರೆ. ಅವರನ್ನೇ ಹಸುರರೆಂದು ಕರೆಯಲಾಗುತ್ತದೆ. ಗುರುತೇ ಸಿಗುವುದಿಲ್ಲ. ಅನೇಕ ಸೇವಾ ಕೇಂದ್ರಗಳಲ್ಲಿ ವಿಕಾರಿಗಳು ಬರುತ್ತಾರೆ. ನಾವು ಬ್ರಾಹ್ಮಣರಾಗಿದ್ದೇವೆಂದು ನೆಪವನ್ನು ಹೇಳುತ್ತಾರೆ, ಆದರೆ ಅಸತ್ಯವಾಗಿದ್ದಾರೆ. ಇದಕ್ಕೆ ಸುಳ್ಳಿನ ಜಗತ್ತು ಎಂದು ಕರೆಯಲಾಗುತ್ತದೆ. ಆ ಹೊಸ ಜಗತ್ತು ಸತ್ಯವಾದ ಜಗತ್ತಾಗಿದೆ. ಈಗ ಸಂಗಮವಾಗಿದೆ. ಎಷ್ಟೊಂದು ವ್ಯತ್ಯಾಸವಿದೆ. ಯಾರು ಸುಳ್ಳನ್ನು ಹೇಳುತ್ತಾರೆ, ಸುಳ್ಳಿನ ಕೆಲಸವನ್ನು ಮಾಡುವವರಿದ್ದಾರೆ, ಅವರು ಮೂರನೇ ದರ್ಜೆಯವರಾಗುತ್ತಾರೆ. ಮೊದಲನೇ ದರ್ಜೆ, ಎರಡನೇ ದರ್ಜೆಯಂತೂ ಇರುತ್ತದಲ್ಲವೇ. ಪವಿತ್ರತೆಯ ಪೂರ್ಣ ಪ್ರಮಾಣ ಕೊಡಿ ಎಂದು ತಂದೆ ಹೇಳುತ್ತಾರೆ. ಇಲ್ಲಿ ಇಬ್ಬರು ಒಟ್ಟಿಗೆ ಇದ್ದು ಪವಿತ್ರರಾಗುವುದಂತೂ ಅಸಂಭವವಾಗಿದೆ ಎಂದು ಕೆಲವರು ಹೇಳುತ್ತಾರೆ. ಅಂದಾಗ ಮಕ್ಕಳು ತಿಳಿಸಿಕೊಡಬೇಕು. ಯೋಗ ಬಲ ಇಲ್ಲದೇ ಇರುವುದರಿಂದ ಇಷ್ಟು ಸಹಜವಾದ ವಿಚಾರವನ್ನು ಸಹ ಪೂರ್ಣ ರೀತಿಯಿಂದ ತಿಳಿಸಿಕೊಡುವುದಕ್ಕೆ ಸಾಧ್ಯವಿಲ್ಲ. ಅವರು ನಮಗೆ ಇಲ್ಲಿ ಭಗವಂತ ಓದಿಸುತ್ತಿದ್ದಾರೆ ಎಂಬ ಮಾತನ್ನು ತಿಳಿಸಿಕೊಡುವುದಕ್ಕೂ ಸಾಧ್ಯವಿಲ್ಲ. ಪವಿತ್ರರಾಗುವುದರಿಂದ ನೀವು 21 ಜನ್ಮ ಸ್ವರ್ಗದ ಮಾಲೀಕರಾಗುತ್ತೀರಿ ಎಂದು ಅವರು ಹೇಳುತ್ತಾರೆ. ಅದು ಪವಿತ್ರ ಜಗತ್ತಾಗಿದೆ. ಪವಿತ್ರ ಜಗತ್ತಿನಲ್ಲಿ ಪತಿತರ್ಯಾರೂ ಇರಲು ಸಾಧ್ಯವಿಲ್ಲ. 5 ವಿಕಾರಗಳು ಇರುವುದೇ ಇಲ್ಲ. ಅದು ನಿರ್ವಿಕಾರಿ ಜಗತ್ತಾಗಿದೆ. ಇದು ವಿಕಾರಿ ಜಗತ್ತಾಗಿದೆ. ನಮಗೆ ಸತ್ಯಯುಗದ ಚಕ್ರಾಧಿಪತ್ಯ ಸಿಗುತ್ತದೆಂದರೆ ಏತಕ್ಕಾಗಿ ನಾವು ಈ ಒಂದು ಜನ್ಮದಲ್ಲಿ ಪಾವನರಾಗಬಾರದು? ನಮಗೆ ಜಬರ್ದಸ್ತ್ ಲಾಟರಿ ಸಿಕ್ಕಿದೆ ಅಂದರೆ ಖುಷಿಯಾಗುತ್ತದೆ. ದೇವತೆಗಳು ಪವಿತ್ರವಾಗಿದ್ದರಲ್ಲವೇ? ತಂದೆಯೇ ಅಪವಿತ್ರರಿಂದ ಪವಿತ್ರರನ್ನಾಗಿ ಮಾಡುತ್ತಾರೆ. ಅಂದ ಮೇಲೆ ನಮಗೆ ಈ ಒಂದು ಉತ್ತೇಜನವಿರಬೇಕು ಎಂದು ತಿಳಿಸಿಕೊಡಬೇಕು. ತಂದೆಯೇ ಈ ರೀತಿ ಮಾಡುತ್ತಾರೆ. ತಂದೆಯ ಹೊರತಾಗಿ ಯಾರೂ ಹೊಸ ಜಗತ್ತನ್ನು ಮಾಡಲು ಸಾಧ್ಯವಿಲ್ಲ. ಮನುಷ್ಯರನ್ನು ದೇವತೆಗಳನ್ನಾಗಿ ಮಾಡುವುದಕ್ಕಾಗಿ ಭಗವಂತನೇ ಬರುತ್ತಾರೆ. ಇದನ್ನೇ ರಾತ್ರಿ ಎಂದು ಗಾಯನ ಮಾಡಲಾಗಿದೆ. ಜ್ಞಾನ, ಭಕ್ತಿ, ವೈರಾಗ್ಯ ಎಂದು ತಿಳಿಸಲಾಗಿದೆ. ಜ್ಞಾನ ಹಾಗೂ ಭಕ್ತಿ ಅರ್ಧ ಅರ್ಧವಿದೆ. ಭಕ್ತಿಯ ನಂತರ ವೈರಾಗ್ಯ ಬರುತ್ತದೆ. ಈಗ ಮನೆಗೆ ಹೋಗಬೇಕು. ಈ ಶರೀರವೆಂಬ ವಸ್ತ್ರವನ್ನು ಕಳಚಬೇಕು. ಈ ಕೊಳಕು ಪ್ರಪಂಚದಲ್ಲಿ ಇರುವಂತಿಲ್ಲ. 84 ಚಕ್ರ ಈಗ ಪೂರ್ಣವಾಯಿತು. ಈಗ ಶಾಂತಿಧಾಮದ ಮೂಲಕ ಹೋಗಬೇಕು. ಮುಟ್ಟ ಮೊದಲು ಆಲಿಫ್ನ ವಿಚಾರವನ್ನು ಮರೆಯಬಾರದು. ಈ ಹಳೆಯ ಜಗತ್ತು ಸಮಾಪ್ತಿಯಾಗಲಿದೆ ಎಂದು ಮಕ್ಕಳು ತಿಳಿದಿರುತ್ತಾರೆ. ತಂದೆ ಹೊಸ ಜಗತ್ತನ್ನು ಸ್ಥಾಪನೆ ಮಾಡುತ್ತಾರೆ. ಸ್ವರ್ಗವನ್ನು ಸ್ಥಾಪನೆ ಮಾಡುವುದಕ್ಕಾಗಿ ತಂದೆ ಅನೇಕ ಬಾರಿ ಬಂದಿದ್ದಾರೆ. ನರಕದ ವಿನಾಶವಾಗಲಿದೆ. ನರಕ ಎಷ್ಟೊಂದು ದೊಡ್ಡದಾಗಿದೆ, ಸ್ವರ್ಗ ಎಷ್ಟೊಂದು ಚಿಕ್ಕದಾಗಿದೆ. ಹೊಸ ಜಗತ್ತಿನಲ್ಲಿ ಒಂದೇ ಧರ್ಮವಿರುತ್ತದೆ. ಇಲ್ಲಿ ಅನೇಕ ಧರ್ಮವಿದೆ. ಯಾರು ಒಂದು ಧರ್ಮವನ್ನು ಸ್ಥಾಪನೆ ಮಾಡಿದರು? ಬ್ರಹ್ಮನಂತೂ ಮಾಡಿರುವುದಿಲ್ಲ. ಬ್ರಹ್ಮನೇ ಪತಿತರಿಂದ ಪಾವನರಾಗುತ್ತಾರೆ. ನನಗಂತೂ ಪತಿತರಿಂದ ಪಾವನ ಎಂದು ಹೇಳುವುದಕ್ಕೆ ಸಾಧ್ಯವಿಲ್ಲ. ಪಾವನರಾದಾಗ ಲಕ್ಷ್ಮೀನಾರಾಯಣರ ಹೆಸರು ಇರುತ್ತದೆ. ಬ್ರಹ್ಮನ ಹಗಲು, ಬ್ರಹ್ಮನ ರಾತ್ರಿ. ಇವರು ಪ್ರಜಾಪಿತನಾಗಿದ್ದಾರಲ್ಲವೇ? ಶಿವಬಾಬಾರವರನ್ನು ಅನಾದಿ ರಚಯಿತನೆಂದು ಕರೆಯಲಾಗುತ್ತದೆ. ಅನಾದಿ ಎಂಬ ಶಬ್ದ ತಂದೆಗಾಗಿ ಇದೆ. ತಂದೆಯು ಅನಾದಿಯಾಗಿದ್ದಾರೆಂದಾಗ ಆತ್ಮರುಗಳು ಅನಾದಿಯಾಗಿರುತ್ತಾರೆ. ಸೃಷ್ಟಿಯ ಆಟವು ಅನಾದಿಯಾಗಿದೆ. ಮಾಡಿ ಮಾಡಲ್ಪಟ್ಟ ಡ್ರಾಮವಾಗಿದೆ. ಸ್ವ ಆತ್ಮಕ್ಕೆ ಸೃಷ್ಟಿ ಚಕ್ರದ ಆದಿ, ಮಧ್ಯ, ಅಂತ್ಯ, ಅವಧಿಯ ಜ್ಞಾನ ಸಿಗುತ್ತದೆ. ಇದನ್ನು ಯಾರು ಕೊಟ್ಟರು? ತಂದೆ. ನೀವು 21 ಜನ್ಮಗಳಿಗಾಗಿ ಧನ್ಯವರಾಗಿದ್ದೀರಿ. ಪುನಃ ರಾವಣ ರಾಜ್ಯದಲ್ಲಿ ನಿರ್ಗತಿಕರಾಗುತ್ತೀರಿ. ಇಲ್ಲಿಂದಲೇ ನಡವಳಿಕೆ ಹಾಳಾಗುತ್ತಿದೆ. ವಿಕಾರವಿದೆ ಅಲ್ಲವೇ? ಉಳಿದಂತೆ ಎರಡು ಜಗತ್ತು ಇರಲು ಸಾಧ್ಯವಿಲ್ಲ. ಮನುಷ್ಯರು ನರಕ, ಸ್ವರ್ಗ ಎಲ್ಲವೂ ಒಟ್ಟಿಗೆ ನಡೆಯುತ್ತದೆ ಎಂದು ತಿಳಿಯುತ್ತಾರೆ. ನೀವು ಮಕ್ಕಳು ಈಗ ಎಷ್ಟು ಸ್ಪಷ್ಟ ಮಾಡಿ ತಿಳಿಸಿಕೊಡುತ್ತೀರಿ? ನೀವೀಗ ಗುಪ್ತವಾಗಿದ್ದೀರಿ. ಶಾಸ್ತ್ರಗಳಲ್ಲಿ ಏನೆಲ್ಲವನ್ನು ಬರೆದಿದ್ದಾರೆ, ಎಷ್ಟೊಂದು ಗೋಜಲಾಗಿ ತಬ್ಬಿಬ್ಬು ಮಾಡಲಾಗಿದೆ. ತಂದೆಯ ಹೊರತಾಗಿ ಯಾರೂ ಸರಿಪಡಿಸುವುದಕ್ಕೆ ಸಾಧ್ಯವಿಲ್ಲ.
ನಾವು ಯಾವುದೇ ಕೆಲಸಕ್ಕೆ ಬರುವವರಲ್ಲ. ಬಂದು ಪಾವನರನ್ನಾಗಿ ಮಾಡಿ, ನಮ್ಮ ನಡವಳಿಕೆಯನ್ನು ಸುಧಾರಣೆ ಮಾಡಿ ಎಂದು ಅವರನ್ನೇ ಕೂಗುತ್ತಾರೆ. ನಿಮ್ಮ ನಡವಳಿಕೆ ಎಷ್ಟೊಂದು ಸುಧಾರಣೆಯಾಗಿದೆ! ಕೆಲವರದ್ದು ಸುಧಾರಣೆ ಆಗುವುದರ ಬದಲಾಗಿ ಮತ್ತಷ್ಟು ಹಾಳಾಗಿ ಬಿಡುತ್ತದೆ, ನಡವಳಿಕೆಯಿಂದಲೇ ಗೊತ್ತಾಗುತ್ತದೆ ಎಂದು ಮಹಾರಥಿ ಅಂಶ ಎಂದು ಕರೆಸಿಕೊಳ್ಳುತ್ತಾರೆ. ನಾಳೆ ಕೊಕ್ಕರೆ ಆಗಿಬಿಡುತ್ತಾರೆ, ತಡವಾಗುವುದೇ ಇಲ್ಲ. ಮಾಯೆಯು ಗುಪ್ತವಾಗಿದೆ ಅಲ್ಲವೇ? ಕ್ರೋಧವೇನಾದರೂ ಕಾಣಲು ಬರುವುದಕ್ಕೆ ಸಾಧ್ಯವೇ? ಬೌಬೌ ಎನ್ನುತ್ತಲೇ ಕ್ರೋಧ ಪ್ರಕಟವಾಗುತ್ತದೆ. ಅನಂತರ ಆಶ್ಚರ್ಯವಾಗಿ ಕೇಳಿದರು ಓಡಿ ಹೋದರು. ಎಷ್ಟೊಂದು ಮಂದಿ ಬಿದ್ದು ಬಿಡುತ್ತಾರೆ, ಒಂದೇ ಬಾರಿ ಕಲ್ಲಾಗಿ ಬಿಡುತ್ತಾರೆ. ಇಂದ್ರಪ್ರಸ್ಥದ ಮಾತಾಯಿತಲ್ಲವೇ, ಗೊತ್ತಾಗಿ ಬಿಡುತ್ತದೆ. ಅಂಥವರು ಸಭೆಯಲ್ಲಿ ಬರಬಾರದು. ಅಲ್ಪ ಸ್ವಲ್ಪವಾದರೂ ಜ್ಞಾನ ಕೇಳುತ್ತಾರೆಂದರೆ ಸ್ವರ್ಗದಲ್ಲಂತೂ ಬಂದು ಬಿಡುತ್ತಾರೆ, ಜ್ಞಾನದ ವಿನಾಶ ಹೊಂದುವುದಿಲ್ಲ. ನೀವು ಪುರುಷಾರ್ಥವನ್ನು ಮಾಡಿ ಶ್ರೇಷ್ಠ ಪದವಿಯನ್ನು ಪಡೆಯಬೇಕು ಎಂದು ತಂದೆ ಈಗ ಹೇಳುತ್ತಾರೆ. ಒಂದು ವೇಳೆ ವಿಕಾರದಲ್ಲಿ ಹೋದರೆ ಪದವಿ ಭ್ರಷ್ಟ ಮಾಡಿಬಿಡುತ್ತದೆ, ಸೂರ್ಯವಂಶಿ ಚಂದ್ರವಂಶಿ ಆಗುತ್ತಾರೆ, ಅನಂತರ ವೈಶ್ಯವಂಶಿ ಶೂದ್ರವಂಶಿಯರು. ಈ ಚಕ್ರ ಹೇಗೆ ತಿರುಗುತ್ತದೆ ಎಂದು ನೀವೀಗ ತಿಳಿದಿರುತ್ತೀರಿ. ಅಲ್ಲಂತೂ ಕಲಿಯುಗದ ಆಯಸ್ಸನ್ನು 40,000 ವರ್ಷವೆಂದು ಹೇಳಿಬಿಟ್ಟಿದ್ದಾರೆ. ಏಣಿಯನ್ನಂತೂ ಕೆಳಗೆ ಇಳಿಯಬೇಕಾಗುತ್ತದಲ್ಲವೇ? 40,000 ವರ್ಷವಾಗಿದ್ದರೆ ಮನುಷ್ಯರು ತುಂಬಾ ಇರಬೇಕಿತ್ತು. 5,000 ವರ್ಷದಲ್ಲಿಯೇ ಇಷ್ಟೊಂದು ಮನುಷ್ಯರಿದ್ದು ತಿನ್ನುವುದಕ್ಕೂ ಸಿಗುತ್ತಿಲ್ಲ. ಅಂದಾಗ ಇಷ್ಟೊಂದು 1,000 ವರ್ಷದಲ್ಲಿ ಎಷ್ಟೊಂದು ವೃದ್ಧಿ ಆಗಬೇಕಿತ್ತು? ತಂದೆ ಬಂದು ತಾಳ್ಮೆಯನ್ನು ಕೊಡುತ್ತಾರೆ. ಪತಿತ ಮನುಷ್ಯರಂತೂ ಒಡೆದಾಡಲೇಬೇಕು, ಅವರ ಬುದ್ಧಿ ಈ ಕಡೆ ಬರುವುದಕ್ಕೂ ಸಾಧ್ಯವಿಲ್ಲ. ಈಗ ನಿಮ್ಮ ಬುದ್ಧಿಯನ್ನು ನೋಡಿ, ಎಷ್ಟೊಂದು ಬದಲಾಗಿದೆ. ಆದರೂ ಮಾಯೆ ಖಂಡಿತವಾಗಿ ಮೋಸವನ್ನು ಮಾಡುತ್ತದೆ. ಇಚ್ಛ ಮಾತ್ರಂ ಅವಿದ್ಯ, ಯಾವುದೇ ಇಚ್ಛೆಗಳಿದ್ದರೆ ಹೊರಟು ಹೋಗುತ್ತದೆ, ಪೈಸೆಗೂ ಬೆಲೆ ಇಲ್ಲದಂತಾಗುತ್ತಾರೆ. ಒಳ್ಳೊಳ್ಳೆಯ ಮಹಾರಥಿಗಳಿಗೂ ಮಾಯೆ ಒಂದಲ್ಲ ಒಂದು ಪ್ರಕಾರದಿಂದ ಮೋಸವನ್ನು ಮಾಡಿಬಿಡುತ್ತದೆ. ನಂತರ ಅವರು ಹೃದಯವನ್ನೀಡಲು ಸಾಧ್ಯವಿಲ್ಲ. ಯಾವ ರೀತಿ ಲೌಕಿಕ ತಂದೆ ತಾಯಿಯ ಹೃದಯವನ್ನು ಗೆಲ್ಲುವುದಿಲ್ಲ. ಕೆಲವು ಅಂಥ ಮಕ್ಕಳು ಇರುತ್ತಾರೆ, ತಂದೆಯನ್ನೇ ಕೊಂದು ಬಿಡುತ್ತಾರೆ, ಪರಿವಾರವನ್ನೇ ಹಾಳು ಮಾಡಿಬಿಡುತ್ತಾರೆ, ಮಹಾನ್ ಪಾಪಾತ್ಮರಾಗಿದ್ದಾರೆ. ರಾವಣ ಏನು ಮಾಡುತ್ತಾನೆ? ಬಹಳ ಕೊಳಕಾದ ಪ್ರಪಂಚವಾಗಿದೆ, ಎಂದಿಗೂ ಇದರಲ್ಲಿ ಮನಸ್ಸನ್ನು ತೊಡಗಿಸಬಾರದು. ಪವಿತ್ರರಾಗುವುದಕ್ಕಾಗಿ ಬಹಳ ಧೈರ್ಯವೂ ಬೇಕು. ವಿಶ್ವದ ಚಕ್ರಾಧಿಪತ್ಯದ ಪ್ರಶಸ್ತಿಯನ್ನು ಪಡೆಯುವುದಕ್ಕಾಗಿ ಪವಿತ್ರತೆ ಮುಖ್ಯವಾಗಿದೆ. ಆದ್ದರಿಂದ ಬಂದು ಪಾವನರನ್ನಾಗಿ ಮಾಡಿ ಎಂದು ತಂದೆಗೆ ಹೇಳುತ್ತಾರೆ. ಒಳ್ಳೆಯದು. ಮಧುರಾತಿ ಮಧುರ ಬಹುಕಾಲದಿಂದ ಅಗಲಿ ಸಿಕ್ಕಿರುವ ಮಕ್ಕಳಿಗೆ ಮಾತಾಪಿತಾ ಭಾಪ್ತಾದಾರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ಕಾರ. ಆತ್ಮೀಯ ತಂದೆಗೆ ಆತ್ಮೀಯ ಮಕ್ಕಳ ನಮಸ್ಕಾರಗಳು. ಧಾರಣೆಗಾಗಿ ಮುಖ್ಯ ಸಾರ: 1. ಮಾಯೆಯ ಮೋಸದಿಂದ ರಕ್ಷಿಸಿಕೊಳ್ಳುವುದಕ್ಕಾಗಿ ಇಚ್ಛ ಮಾತ್ರಂ ಅವಿದ್ಯರಾಗಬೇಕು, ಈ ಕೊಳಕು ಜಗತ್ತಿನಲ್ಲಿ ಮನಸ್ಸನ್ನು ತೊಡಗಿಸಬಾರದು. 2. ಪವಿತ್ರತೆಯ ಸಂಪೂರ್ಣ ಪ್ರಮಾಣವನ್ನು ಕೊಡಬೇಕು. ಪವಿತ್ರತೆಯೇ ಎಲ್ಲದಕ್ಕಿಂತ ಶ್ರೇಷ್ಠ ನಡವಳಿಕೆ ಆಗಿದೆ. ತಮಗೆ ತಾವು ಸುಧಾರಣೆ ಮಾಡಿಕೊಳ್ಳುವುದಕ್ಕಾಗಿ ಖಂಡಿತವಾಗಿ ಪವಿತ್ರರಾಗಬೇಕು. ವರದಾನ: ತಮ್ಮ ಏಕಾಗ್ರತೆಯ ಸ್ವರೂಪದ ಮೂಲಕ ಸೂಕ್ಷ್ಮ ಶಕ್ತಿಯ ಲೀಲೆಗಳನ್ನು ಅನುಭವ ಮಾಡುವಂತಹ ಅಂತರ್ಮುಖಿಗಳಾಗಿ ಏಕಾಗ್ರತೆಯ ಆಧಾರ ಅಂತರ್ಮುಖತೆಯಾಗಿದೆ. ಯಾರು ಅಂತರ್ಮುಖಿಯಾಗಿರುತ್ತಾರೆ ಅವರು ಒಳಗಿನಿಂದ ಒಳಗೆ ಸೂಕ್ಷ್ಮ ಶಕ್ತಿಗಳ ಲೀಲೆಗಳ ಅನುಭವವನ್ನು ಮಾಡುತ್ತಾರೆ. ಆತ್ಮರುಗಳಿಗೆ ಆಹ್ವಾನ ಮಾಡುವುದು, ಆತ್ಮರುಗಳೊಂದಿಗೆ ಆತ್ಮೀಯ ವಾರ್ತಾಲಾಪ ಮಾಡುವುದು, ಆತ್ಮಗಳ ಸ್ವಭಾವ ಸಂಸ್ಕಾರವನ್ನು ಪರಿವರ್ತನೆ ಮಾಡುವುದು, ತಂದೆಯೊಂದಿಗೆ ಸಂಪರ್ಕವನ್ನು ಜೋಡಣೆ ಮಾಡಿಸುವುದು, ಅಂತಹ ಆತ್ಮೀಯ ಜಗತ್ತಿನಲ್ಲಿ ಆತ್ಮೀಯ ಸೇವೆ ಮಾಡುವುದಕ್ಕಾಗಿ ಏಕಾಗ್ರತೆಯ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಿ.
ಇದರಿಂದ ಸರ್ವ ಪ್ರಕಾರದ ವಿಘ್ನ ಸ್ವತಃ ಸಮಾಪ್ತಿಯಾಗುತ್ತದೆ. ಸ್ಲೋಗನ್: ಸರ್ವ ಪ್ರಾಪ್ತಿಗಳನ್ನು ಸ್ವಯಂನಲ್ಲಿ ಧಾರಣೆ ಮಾಡಿ ವಿಶ್ವದ ವೇದಿಕೆಯ ಮೇಲೆ ಪ್ರತ್ಯಕ್ಷರಾಗುವುದೇ ಪ್ರತ್ಯಕ್ಷತೆಯ ಆಧಾರವಾಗಿದೆ. ಸರ್ವ ಪ್ರಾಪ್ತಿಗಳನ್ನು ಸ್ವಯಂನಲ್ಲಿ ಧಾರಣೆ ಮಾಡಿ ವಿಶ್ವದ ವೇದಿಕೆಯ ಮೇಲೆ ಪ್ರತ್ಯಕ್ಷರಾಗುವುದೇ ಪ್ರತ್ಯಕ್ಷತೆಯ ಆಧಾರವಾಗಿದೆ. ವಿಶೇಷ ಗಮನ: ಈ ಜನವರಿ ತಿಂಗಳು ಮಧುರ ಸಾಕಾರ ತಂದೆಯ ಸ್ಮೃತಿಗಳ ಮಾಸವಾಗಿದೆ. ಸ್ವಯಂ ಸಮರ್ಥರನ್ನಾಗಿ ಮಾಡಿಕೊಳ್ಳುವುದಕ್ಕಾಗಿ ವಿಶೇಷ ಅಂತರ್ಮುಖಿಯಾಗಿದ್ದು ಸೂಕ್ಷ್ಮ ಶಕ್ತಿಗಳ ಲೀಲೆಗಳ ಅನುಭವ ಮಾಡಬೇಕು. ಪೂರ್ಣ ತಿಂಗಳು ತಮ್ಮ ಅವ್ಯಕ್ತ ಸ್ಥಿತಿಯಲ್ಲಿರಬೇಕು. ಮನಸ್ಸು ಹಾಗೂ ಮಾತಿನ ಮೌನವನ್ನಿಟ್ಟುಕೊಳ್ಳಬೇಕು. ಓಂ ಶಾಂತಿ.